ನೋಡಿ, ತನಿಖೆ ಕೂಡ ಹೇಗಿದೆ ಅಂದರೆ ನಾನು ಹೇಳ್ತೀನಿ, ನಾನೇ ಪೊಲೀಸ್ ಅಧಿಕಾರಿಯಾಗಿದ್ದು ಇಂಥ ಸೆನ್ಸಿಟಿವ್ ಕೇಸಸ್ ಒಳಗೆ ತನಿಖೆನೂ ಸರ್ಕಾರ ತನಿಖೆ ತನಿಖಾಧಿಕಾರಿ ಆಗ್ಬಿಡುತ್ತೆ, ಪೊಲೀಸರೆಲ್ಲ ತನಿಖಾಧಿಕಾರಿಗಳು, ಅದೇ ನನಗೆ ಹೇಳ್ತಿರೋದು. ಸೊ ಅದರಿಂದ ನಾನು ಒತ್ತಾಯ ಮಾಡ್ತಿರೋದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು ಇದು. ಪೊಲೀಸರೊಬ್ಬರಿಗೆ ಪಾಪ ಪೊಲೀಸರ, ಈಗ ನಾನಾಗಲೇ ಬೆಂಗಳೂರಲ್ಲೇ ಹೇಳಿದ್ದೀನಲ್ಲ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೋಗೋರು ಪಾಪ ಪೊಲೀಸರಿಗೆ ತನಿಖೆ ಮೇಲೆ ಏನಿದೆ ನಿಯಂತ್ರಣ ಇರುತ್ತೆ. ಮುಂಚೆ ಕೇವಲ ಒಂದು ಸ್ಥಳಕ್ಕೆ ಹೋಗೋಕ್ಕೆ ಅವ್ರಿಗೆ ಇಂಡಿಪೆಂಡೆನ್ಸ್ ಇತ್ತು. ಈಗ ಅಲ್ಲಿ ಹೋದ ನಂತರನೂ ಪ್ರತಿ ಹಂತದಲ್ಲೂ ಕೂಡ ನಿಮ್ಮದೇ ಕಂಟ್ರೋಲ್ ಇರುವಾಗ ಅವರು ಸಿ ಐ ಡಿಗೂ ಕಂಟ್ರೋಲ್ ಮಾಡ್ತಾರೆ. ಏನಂದ್ರೆ ನನಗ್ಯಾರು ದುಡ್ಡು ಕೇಳಲಿಲ್ಲ, ನನಗ್ಯಾರು ದುಡ್ಡು ಕೇಳಲಿಲ್ಲ, ನನಗ್ಯಾರು ದುಡ್ಡು ಕೊಟ್ಟಿಲ್ಲ. ನಾನು 3 ವರ್ಷದ ಕಾಲ ನಂಗೆ ಸೇವೆ ಇದ್ದರೂ ಸಹ ನನಗೆ ಇಂಥ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಖಾಲಿ ಪಿರಿಯಾಗಿ ನಮಸ್ಕಾರ ಮಾಡಿಕೊಂಡು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಅಂಥದ್ದು. ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ, ನಮ್ಮೆಲ್ಲ ನಮ್ಮ ಸ್ನೇಹಿತರಿದ್ದಾರೆ, ಪಾಪ ಸ್ವಾಭಿಮಾನ ತ್ಯಾಗ ಮಾಡಿ ಅವರು ಕೆಲಸ ಮಾಡಿದ್ರೆ ನೌಕರಿ ಹೋಗ್ಬಿಡುತ್ತೆ ಇತ್ಯಾದಿಗಳು. ಏನೋ ನಾನೇನೋ 20-32 ವರ್ಷ ಸರ್ವೆ ಮಾಡಿ ಹೊರಗಡೆ ಬಂದಿದ್ದೀನಿ ಬೇರೆ ಇಂಥ ಒಂದು ಕಾರ್ಯಕ್ರಮ ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ. ಏನಂದ್ರಿ ಏನು ಮಾಡ್ತೀರಾ? ನಮಗೆ ಸಿ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸೆ. ನೀವು ಎಲ್ಲ ಹಂತದಲ್ಲಿ ಕೂಡ ತಪ್ಪು ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾ ಹೋದರೆ ಸಿ ಆ ರೀತಿಯಾಗಿ ನೀವು ಶಾಸಕಾಂಗ ಇದ್ದೋದು ನೀವೇ ಮಹಾಕಾರ್ಯಾಂಗ ಹೋಗ್ಬಿಟ್ರೆ, ನೀವೇ ಮಹಾಕಾರ್ಯ ಆಗ್ಬಿಟ್ಟು ಒಳ್ಳೆಯ ಆಡಳಿತ ಮುಖ್ಯವಾಗಿ ಇದರ ಉದ್ದೇಶ ಇದ್ದಿದ್ದು ದಟ್ ನೀವು ಜನರ ಮಾತುಗಳನ್ನು ನೀವು ಕೇಳ್ತೀರಾ, ನೀವು ಜನರ ತನಕ ನಿಮ್ಮ ಸ್ಪಂದನೆ ಮಾಡಿ. ಜನರ ಸ್ಪಂದನೆ ಎಲ್ಲಿ ಬಂತು? ಜನರಿಂದ ನೀವು ದೂರ ಆಗೋಗ್ಬಿಟ್ಟಿದ್ದೀರ, ನೀವು ಜನರಿಂದ ಎಷ್ಟು ದೂರ ಆಗೋಗ್ಬಿಟ್ಟೆ, ಜನರ ಬಗ್ಗೆ ಯಾವ ಸ್ಪಂದನೆಯೂ ನೀವು ನೀಡ್ತಾ ಇಲ್ಲ. ಯಾವುದು ನನಗೇನು ಡೌಟ್, ಅಟ್ಲೀಸ್ಟ್ ಯಾರು ಇದುವರೆಗೂ 72 ಅವರ್ಸ್ ಆಗಿದೆ ಅವ್ರು ತೀರ್ಕೊಂಡ ನಂತರ ಯಾರು ಇದುವರೆಗೂ ಜವಾಬ್ದಾರಿ ಸ್ಥಾನದಲ್ಲಿ ಹೇಳಿದಾರಲ್ಲ, ಆಯಿತು ಅವ್ರು ಖರ್ಚು ಮಾಡಿದ ದುಡ್ಡು ಬಗ್ಗೆ ಒಂದು ತನಿಖೆ ನಡೆದು ಅವ್ರು ಕೊಟ್ಟು ತೆಗೆದುಕೊಂಡಿರೋ ಸಾಲ ಇತ್ಯಾದಿಗಳು ಪೂರ್ತಿ ಮುಗಿಸ್ತೀವಿ, ಅವ್ರು ಮಾಡಿರೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಒಂದು ತನಿಖೆ ಮಾಡ್ತೀವಿ ಅಂತ ಇನ್ನು CID ಕೊಡ್ತೀವಿ ಅಂತ ನಮ್ಗೆ ಗೊತ್ತು. ನೀವೇ ನೋಡಿದ್ರೆ CID ಕೊಡೋ ಪ್ರಕರಣಗಳ ಕತೆ ಏನಾಗುತ್ತೆ ಅಂತ.